ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗಾಗಲೇ ಒಂದೊಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಆದರೆ ಬಿಜೆಪಿಯ ಮೊದಲನೇ ಲಿಸ್ಟ್ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ಈಗಾಗಲೇ ಭಿನ್ನ ಮತ ಸ್ಪೋಟ್ ಆಗಿದೆ. ಬಿಜೆಪಿಯ ಮೊದಲ ಪಟ್ಟಿ ಬರೋದಕ್ಕಿಂತ ಮೊದಲೇ ಯಾರ ಆಕಾಂಕ್ಷಿ ಯಾರಿಗೆ ಟಿಕೆಟ್ ಅನ್ನೋ ವಿಚಾರದಲ್ಲಿ ಗೊಂದಲ. ಮಂಡ್ಯದ ನಾಗಮಂಗಲದಲ್ಲಿ ಫೈಟರ್ ರವಿಗೆ ಟಿಕೆಟ್ ಖಚಿತ ಅನ್ನುವಂಥ ಮಾತು. ಬಿಜೆಪಿ ಸೇರ್ಪಡೆಯಿಂದ ಎಲ್ಆರ್ ಶಿವರಾಮೇಗೌಡರನ್ನು ತಡೆದಿದೆಯಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಇವತ್ತು ಅಧಿಕೃತ ಸೇರ್ಪಡೆ ಕಾರ್ಯಕ್ರಮ ಇತ್ತು, ಆದರೆ ಅದು ದಿಢೀರಾಗಿ ಕ್ಯಾನ್ಸಲ್ ಆಗಿದೆ. ಸೊ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಕ್ಯಾನ್ಸಲ್ ಆಯಿತು? ಫೈಟರ್ ರವಿಗೆ ಬಿಜೆಪಿ ಟಿಕೆಟ್ ಕೊಡ್ತಾರೆ ಅನ್ನೋ ವಿಚಾರವೇ ಶಿವರಾಮೇಗೌಡರ ಇವತ್ತಿನ ಈ ಸೇರ್ಪಡೆ ಕಾರ್ಯಕ್ರಮ ನಿಂತು ಹೋಗೋದಕ್ಕೆ ಕಾರಣ ಆಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಕೆಲ ದಿನಗಳ ಹಿಂದೆ ಬಿಜೆಪಿ ಸೇರ್ತೀನಿ ಅಂತೇಳಿ ಶಿವರಾಮೇಗೌಡರು ಹೇಳಿದರು, ಬಿಜೆಪಿ ಟಿಕೆಟ್ ಸಿಗಲ್ಲ ಅಂತ ಈಗೇನಾದರೂ ಯೂಟರ್ನ್ ಹೊಡೆದ್ರ ಶಿವರಾಮೇಗೌಡರು? ಇದು ಸದ್ಯಕ್ಕೆ ಹುಟ್ಕೊಂಡಿರುವಂಥ ಪ್ರಶ್ನೆ. ನಾಗಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶಿವರಾಮೇಗೌಡರು. ಜೆಡಿಎಸ್ನಿಂದ ಉಚ್ಚಾಟನೆ ಆದಮೇಲೆ ನಾನು ಬಿಜೆಪಿ ಸೇರ್ತೀನಿ ಅಂತ ಹೇಳಿದರು, ಬಿಜೆಪಿಯಿಂದ ಅವ್ರಿಗೆ ಆಫರ್ ಕೊಟ್ಟಿದ್ರು ಅಥವಾ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಡ್ತೀವಿ ನಿಮ್ಮನ್ನೇ ಈ ಬಾರಿ ಸ್ಪರ್ಧೆಗೆ ನಿಲ್ಲಿಸ್ತೀವಿ ಅನ್ನುವಂಥ ಮಾತು ಕೊಟ್ಟಿದ್ರು ಗೊತ್ತಿಲ್ಲ. ಆದರೆ ಏಕಾಏಕಿ ಫೈಟರ್ ರವಿ ಹೆಸರು ಈಗ ಕೇಳಿಬರ್ತಾ ಇರೋದು ಶಿವರಾಮೇಗೌಡರನ್ನು ಸ್ವಲ್ಪ ವಿಚಲಿತ ಮಾಡಿದೆ. ಹಾಗಾಗಿಯೇ ಇವತ್ತಿನ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ರದ್ದು ಮಾಡಿಬಿಟ್ರ ಅನ್ನೋ ಪ್ರಶ್ನೆ ಇದೆ. ಎಲ್ಲ ಪ್ರಶ್ನೆಗಳನ್ನು ಅಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳು ನಡೆದಿತ್ತು, ಎಲ್ಲರೂ ಶಿವರಾಮೇಗೌಡರು ಬಿಜೆಪಿಗೆ ಬರೋದಕ್ಕೆ ಅವರಿಗೆ ಟಿಕೆಟ್ ಅಂತ ಹೇಳಿ ಒಂದು ಹಂತದಲ್ಲಿ ಆಂತರಿಕ ಪ್ರಚಾರಗಳು ಕೂಡ ಆರಂಭ ಆಗಿತ್ತು. ಆದರೆ ಸಡನ್ ಆಗಿ ಫೈಟರ್ ರವಿ ಹೆಸರು ಬಂದಿರೋದು ಅಥವಾ ತನಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಏನಾದರೂ ಸೂಚನೆ ಏನಾದರೂ ಲಭಿಸಿದೆಯಾ ಶಿವರಾಮೇಗೌಡರಿಗೆ? ಹಾಗಾಗಿ ಪಕ್ಷ ಸೇರ್ಪಡೆಯ ವಿಚಾರದಲ್ಲಿ ಶಿವರಾಮೇಗೌಡರು ಹಿಂದೇಟು ಹಾಕ್ತಿದ್ದಾರಾ, ಈ ಪ್ರಶ್ನೆ ಉದ್ಭವ ಆಗಿದೆ. ನೋಡಬೇಕು ಭಿನ್ನಮತ ಶಮನ ಆಗುತ್ತಾ, ಯಾರಿಗೆ ಟಿಕೆಟ್ ಹೋಗುತ್ತೆ, ಯಾರಿಲ್ಲ ಟಿಕೆಟ್ ಪಡಿತಾರೆ, ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ, ಫೈಟರ್ ರವಿನ ಎಲ್ಲರ ಶಿವರಾಮೇಗೌಡರ ಅಥವಾ ಶಿವರಾಮೇಗೌಡರಿಗೆ ಏನಾದರೂ ಒಂದು ಪ್ರಾಮಿಸ್ಸು ವಾಗ್ದಾನ ಏನಾದರೂ ಬಿಜೆಪಿ ಕೊಟ್ಟಿದೆಯಾ, ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಮಾತುಕತೆ ಆಗಿದೆಯಾ? ಯಾಕಂದರೆ ಪಕ್ಷಾಂತರ ಬೇರೆ ಪಕ್ಷದಿಂದ ಬರ್ತಾರೆ ಅಂತಂದರೆ ಏನಾದರೂ ಆಫರ್ ಇರುತ್ತೆ ಅನ್ನುವಂಥ ಮಾತುಗಳು ರಾಜಕೀಯದಲ್ಲಿ ಪ್ರಚಲಿತದಲ್ಲಿದೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸ್ವತಃ ಶಿವರಾಮೇಗೌಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇನ್ನೊಂದು 36 ದಿವಸ ಇದೆ ಗೌಡ್ರೆ ಇಲೆಕ್ಷನ್ಗೆ, ಆದರೆ ಇಷ್ಟು ದಿನ ನೀವೇ ಕ್ಯಾಂಡಿಡೇಟು ಅಂತ ಹೇಳಿ ತಿಳ್ಕೊಂಡಿದ್ದಂಥ ಕಾರ್ಯಕರ್ತರಿಗೆ ಈಗ ಒಂದು ಸ್ವಲ್ಪ ಗೊಂದಲ ಇದೆ. ಸೇರ್ಪಡೆ ಕಾರ್ಯಕ್ರಮ ಯಾಕೆ ಸರ್ ರದ್ದಾಯಿತು ಅಂತ? ಇಲ್ಲ, ಗೊಂದಲನ ಕೆಲವು ಮಾಧ್ಯಮ ಮಿತ್ರಗಳು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಕೆಲವರು ವಿಚಾರ ಗೊತ್ತಿಲ್ಲದಲ್ಲೇ ಹೇಳ್ತಾ ಇದ್ದಾರೆ. ನಿನ್ನೆ ನಮಗೆ ನಾನು ಫೈಟರ್ ರವಿಯವರು ಇದುವರೆಗೂ ಸಹಿತ ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಸತ್ಯ. ಯಾರಿಗೂ ಸಹಿತ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗುತ್ತೆ ಹೊರತು ಟಿಕೆಟ್ ಇಲ್ಲೆಲ್ಲೂ ತೀರ್ಮಾನ ಆಗಲ್ಲ. ನಿನ್ನೆ ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂತ ಒಂದು ಹಂತದಲ್ಲಿ ತೀರ್ಮಾನ ಆಗಿತ್ತು. ತೀರ್ಮಾನ ಇದ್ದಾಗ ನಿನ್ನೆ ಕೆಲವರು ಮಧ್ಯದವರು ಸಹಿತ ಪೈಟರ್ ರವಿ ಅವ್ರನ್ನು ಸಹಿತ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದಾಗ ನಾನೇ ಪರವಾಗಿಲ್ಲ, ನನಗೆ 2 ದಿವಸ ಲೇಟ್ ಆದ್ರೆ ಏನ್ ಪ್ರಪಂಚ ಬಿಡೋದಲ್ಲ, ಅವರು ನಮ್ಮ ಜೊತೆ ಸ್ನೇಹಿತರನ್ನೇ, ನೀವು ರಾಜಿ ಮಾಡಿಸಿ ಜೊತೆಲೆ ಕೂರಿಸಿ ಮಾತಾಡಿಸಿ ಅಂತ ಹೇಳಿದಾಗ ಅವ್ರು ನಿನ್ನೆ ದೂರವಾಣಿ ಸಿಕ್ಲಿಲ್ಲ ಅವರು. ಆದ್ರಿಂದ ನಿನ್ನೆ ಮುಂದುವರೆಸಿ ಈ ಒಂದು 2-3 ದಿವಸದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸೇರೋದಿಕ್ಕೆ ಈಗಾಗಲೇ ನಾನು ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ದೊಡ್ಡವರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳೆಲ್ಲರೂ ಮಾತಾಡಿದ್ದಾರೆ. ಯಾರಿಗೂ ಸಹಿತ ಟಿಕೆಟ್ ಫೈನಲ್ ಆಗಿಲ್ಲ. ನಾವಿಬ್ರು ಸಹಿತ ಜೊತೆನಲ್ಲೇ ನಾಗಮಂಗಲದಲ್ಲಿ ಚುನಾವಣೆ ಎದುರಿಸ್ತೀವಿ. ಟಿಕೆಟ್ ಯಾರಿಗೆ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಲ್ಲ ರೈಟ್, ಆದ್ರೆ ಗೌಡ್ರೆ ನಾಗಮಂಗಲದಲ್ಲಿ ಒಂದು ಟಾಕ್ ಇತ್ತು ಶಿವರಾಮೇಗೌಡರನ್ನ ಜೆಡಿಎಸ್ ಉಚ್ಚಾಟನೆ ಆದ್ಮೇಲೆ ಅವ್ರು ಸೇರ್ತಾ ಇರೋದು, ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ವಾಗ್ದಾನ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗಿದೆ ಶಿವರಾಮೇಗೌಡರ ಜೊತೆಗೆ ಅನ್ನೋ ಮಾತು ಈಗ ನಾಗಮಂಗಲದಲ್ಲಿ ರಾಜ್ಯದಲ್ಲಿ ಹರಿದಾಡ್ತಾ. ನಾನು ಒಬ್ಬ MP ಆಗಿದ್ದವನು. ನಾನು 2 ಬಾರಿ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಸದಸ್ಯನಾಗಿ BMLA ಆಗಿದ್ದವನು. ನಾನು ಸುದೀರ್ಘವಾಗಿ ಸುಮಾರು ನಮ್ಮ ಮಂಡ್ಯ ರಾಜಕಾರಣದಲ್ಲಿ 40 ವರ್ಷದಿಂದ ಮಿಂದಿದ್ದೀನಿ. ನನಗೆ ಆ ಭರವಸೆ ಇಲ್ದಲೆ ನಾನು ಯಾವುದೇ ಒಂದು ಪಕ್ಷಕ್ಕೆ ಹೋಗಿ ಸೇರ್ಕೊಳ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ನಾನು ಅದನ್ನೆಲ್ಲ ಇಲ್ಲಿ ರಿವೀಲ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾರಿಗೂ ಪೈಟರ್ ರವಿ ಅವರಿಗೂ ಟಿಕೆಟ್ ಆಗಿಲ್ಲ, ಶಿವರಾಮೇಗೌಡರಿಗೂ ಟಿಕೆಟ್ ಆಗಿಲ್ಲ. ಟಿಕೆಟ್ ಅನ್ನು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಯಾರಿಗೂ ಸಹಿತ ಟಿಕೆಟ್ ಅನೌನ್ಸ್ ಆಗಿದೆ ಅಂತಕ್ಕಂಥದ್ದು ಅದು ಸುಳ್ಳು.
ಓಕೆ ಅಂದ್ರೆ ಕಾರ್ಯಕರ್ತರಲ್ಲಿ ಒಂದು ಸಣ್ಣ ಗೊಂದಲ ಈಗ ಮಂಡ್ಯ ಭಾಗದಲ್ಲಿ ಸ್ವಲ್ಪ ಬಿಜೆಪಿ ಬಲವರ್ಧನೆಯಲ್ಲಿ ಇರೋ ಹೊತ್ತಿನಲ್ಲಿ ಒಂದು ವೇಳೆ ಈ ಭಿನ್ನಮತವೋ ಅಥವಾ ಬಂಡಾಯವೋ ಈ ರೀತಿ ಏನಾದರೂ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಅನ್ನೋ ಒಂದು ಕಳಕಳಿ ಕಾರ್ಯಕರ್ತರಲ್ಲಿ ಇದೆ. ಯಾವ ಯಾವ ಪಕ್ಷ ನೋಡಿ, ನಾನು ಹೇಳಿದೆ ಆಗ್ಲಿ ನಿಮಗೆ, 40 ವರ್ಷದಿಂದ ನಾನು ಮಂಡ್ಯ ರಾಜಕಾರಣದಲ್ಲಿ ಇದ್ದೀನಿ. ಭಾರತೀಯ ಜನತಾ ಪಕ್ಷವನ್ನ ಮಂಡ್ಯದಲ್ಲಿ ಮುಂದುವರಿಸಬೇಕು, ಚೆನ್ನಾಗಿ ಅದನ್ನ ಕಮಲವನ್ನ ಅರಳಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಏನು ಮನಸ್ಸು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ. ಗೌಡ್ರೆ, ಕೊನೆಯದಾಗಿ ಒಂದು ಪ್ರಶ್ನೆ. ಕೇವಲ ಫೈಟರ್ ರವಿ ಮತ್ತು ಗೌಡ್ರ ಹೆಸರು ಮಾತ್ರ ಅಲ್ಲ, ಗೌಡ್ರ ಮಗ ಮತ್ತು ಗೌಡ್ರ ಹೆಂಡತಿ ಇವರಿಗೂ ಕೂಡ ಟಿಕೆಟ್ ಕೊಡಬಹುದು. ನಿಮ್ಮ ಮನೆಯಲ್ಲೇ 3 ಜನ ಆಕಾಂಕ್ಷಿಗಳಿದ್ದಾರೆ, ನಿಮ್ಮ 3ರಲ್ಲೇ ಒಬ್ಬರಿಗೆ ಟಿಕೆಟ್ ಅನ್ನೋ ಮಾತು ಕೂಡ ನಾಗಮಂಗಲದಲ್ಲಿ ಪ್ರಚಾರದಲ್ಲಿ ಇದೆ. ನನಗೆ ಒಂದ್ ತಿಳ್ಕೊಳ್ಳಿ, ನಾಗಮಂಗಲದಲ್ಲಿ ಈ ಸರಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು. ಟಿಕೆಟ್ ಯಾರಿಗೆ ಅಂತ ಹೇಳಿ 10ನೇ ತಾರೀಕಿನೊಳಗೆ ಕೇಂದ್ರೀಯ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನವರು ನಿಗದಿ ಮಾಡ್ತಾರೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಆ ಪಕ್ಷವನ್ನು ಅಪ್ಪಿಕೊಂಡಿದ್ದೇನೆ. ಓಕೆ ಗೌಡ್ರ, ಎಸ್ ಆರ್ ನೋ ಅಂತ ಒಂದೇ ಹೌದು ಇಲ್ಲ ಇಲ್ಲ ಅಂತ ಜೆ ಪಿ ನಡ್ಡಾ ಅವರೇನೋ ನಿಮಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಿದಾರಂತೆ. ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದಾರೆ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆಯ್ತಾ? ಆದ್ರಿಂದ ನನಗೆ ಏನು ವರ್ತಮಾನ ಇದೆ, ಯಾವುದೇ ಕಾರಣಕ್ಕೂ ನಾಗಮಂಗಲದಲ್ಲಿ ಸರಿ ಬಿಜೆಪಿನ ಮುಂದೆ ಅಧಿಕಾರಕ್ಕೆ ತರ್ತೀವಿ, ಬಿಜೆಪಿ ಎಂಎಲ್ಎ ಅಧಿಕಾರದಲ್ಲಿ ಇರ್ತಾರೆ.